ಶ್ರೀರಾಮ ಸಮರ್ಥ ಕಥೆ 29. ಇದು ನಿಜವಾದ ತ್ಯಾಗ. ಒಂದು ಊರಿನ ಹತ್ತಿರ ಒಬ್ಬ ರಾಮದಾಸಿ ಇರುತ್ತಿದ್ದನು. ನೋಡುವುದಕ್ಕೆ ಗೌರವರ್ಣದ ಹಾಗೂ ಅತ್ಯಂತ ಸುಂದರನಾಗಿದ್ದು, ಅವನು ಬಾಲಬ್ರಹ್ಮಚಾರಿಯಾಗಿದ್ದರಿಂದ ಅವನ ಶರೀರವು ಅತ್ಯಂತ ಕಾಂತಿಯುತವಾಗಿತ್ತು. ಅದೇ ರೀತಿ ಅವನು ಅತ್ಯಂತ ಮನಃಪೂರ್ವಕ ಭಗವಂತನ ಉಪಾಸನೆ ಮಾಡಿದ್ದರಿಂದ ಅವನ ಕಣ್ಣುಗಳಲ್ಲಿ ಒಂದು ಪ್ರಕಾರದ ತೇಜವಿದ್ದಿತು. ಅವನು ಊರಲ್ಲಿ ಭಿಕ್ಷೆ ಬೇಡಲು ಹೋಗುತ್ತಿದ್ದನು. ಒಂದು ಮನೆಯಲ್ಲಿ ಅವನಿಗೆ ಭಿಕ್ಷೆ ಚೆನ್ನಾಗಿ ಸಿಗುತ್ತಿತ್ತು. ಒಮ್ಮೆ ಅವನು ಧ್ಯಾನಕ್ಕೆ ಕುಳಿತಾಗ ಏನು ಮಾಡಿದರೂ ಅವನಿಗೆ ಧ್ಯಾನ ಹತ್ತಲಿಲ್ಲ. 2-3 ದಿವಸ ಉಪವಾಸ ಮಾಡಿ ಅವನು ಧ್ಯಾನಸ್ಥನಾಗುವ ಪ್ರಯತ್ನ ಮಾಡಿದನು. ಆದರೂ ಅವನ ಧ್ಯಾನ ಮೊದಲಿನಂತೆ ಹತ್ತಲಿಲ್ಲ. ಕೊನೆಗೆ 4ನೇ ದಿವಸ ಉಪವಾಸದಿಂದ ಅತ್ಯಂತ ಕ್ಷೀಣತೆ ಬಂದದ್ದರಿಂದ ಸ್ವಲ್ಪ ಊಟ ಮಾಡಬೇಕೆಂದು ಅವನು ಭಿಕ್ಷೆಗೆ ಹೊರಟನು. ಯಾವ ಮನೆಯಲ್ಲಿ ಉತ್ತಮ ಭಿಕ್ಷೆ ಸಿಗುತ್ತಿತ್ತೋ ಅವನು ಅಲ್ಲಿಗೆ ಹೋಗಿ ನಿಂತುಕೊಂಡನು. ಆಗ ಮನೆಯಲ್ಲಿಯೇ ಹೆಣ್ಣು ಮಗಳು ಭಿಕ್ಷೆ ತೆಗೆದುಕೊಂಡು ಹೊರಗೆ ಬಂದಳು. ಹಾಗೂ ಭಿಕ್ಷೆಯನ್ನು ಅವನ ಜೋಳಿಗೆಯಲ್ಲಿ ಹಾಕುತ್ತ 2-3 ದಿವಸ ನೀವು ಏಕೆ ಬಂದಿರಲಿಲ್ಲ? ನಾನು ನಿರಂತರ ನಿಮ್ಮ ದಾರಿ ನೋಡುತ್ತಿದ್ದೆ. ನಿಮ್ಮ ಕಣ್ಣು ಎಷ್ಟು ಸುಂದರವಾಗಿರುತ್ತವೆಯಲ್ಲ ಅಂದಳು. ಸಾಧು ಭಿಕ್ಷೆ ತೆಗೆದುಕೊಂಡನೇನೋ ನಿಜ, ಆದರೆ ಆ ಹೆಣ್ಣು ಮಗಳ ಶಬ್ದಗಳನ್ನು ಕೇಳಿ ಅವನ ಅಂತಃಕರಣದಲ್ಲಿ ಪ್ರಕಾಶ ಬಿದ್ದಿತು. ಅವನು ತನ್ನಲ್ಲಿಯೇ, ಆ ಹೆಣ್ಣು ಮಗಳಿಗೆ ನನ್ನ ಕಣ್ಣುಗಳು ಸೇರಿರುತ್ತವೆ, ಅವಳು ನಿರಂತರ ನನ್ನ ಚಿಂತನೆ ಮಾಡುತ್ತಿದ್ದಳು, ಆದ್ದರಿಂದ ನನ್ನ ಧ್ಯಾನದಲ್ಲಿ ಯಾವಾಗಲೂ ವ್ಯತ್ಯಯ ಉಂಟಾಗುತ್ತಿತ್ತು. ಈ ಸುಂದರ ಕಣ್ಣುಗಳು ನನ್ನನ್ನು ಶ್ರೀರಾಮನಿಂದ ದೂರ ಮಾಡುತ್ತವೆಯಲ್ಲವೇ? ಅಂದ ಮೇಲೆ ಇವುಗಳನ್ನು ಇಟ್ಟುಕೊಂಡು ಏನು ಮಾಡುವುದು ಎಂದು ವಿಚಾರ ಮಾಡಿ ಅವನು ತನ್ನ ಉಗುರುಗಳನ್ನು ಕಣ್ಣಲ್ಲಿ ಚುಚ್ಚಿಕೊಂಡನು. ಹಾಗೂ ಆ ಕಣ್ಣುಗಳೆಂಬ ಮಾಂಸದ ಗೋಲಕಗಳನ್ನು ಹೊರಗೆ ತೆಗೆದನು. ಅವುಗಳನ್ನು ಒಂದು ವಸ್ತ್ರದಲ್ಲಿ ಕಟ್ಟಿಕೊಂಡು ಕೋಲು ಊರುತ್ತಾ ಹೆಣ್ಣು ಮಗಳ ಮನೆಗೆ ಬಂದನು. ಅವನು ದೊಡ್ಡ ದನಿಯಿಂದ ಅವಳನ್ನು ಕರೆದನು. ಅವಳು ಹೊರಗೆ ಬಂದು ನೋಡಿದರೆ ಆ ವಿಚಿತ್ರ ಘಟನೆ. ಸಾಧು ಅವಳಿಗೆ, ತಾಯಿ, ನನ್ನ ಕಣ್ಣುಗಳು ನಿಮಗೆ ಬಹಳ ಸೇರುತ್ತವೆಯಲ್ಲವೇ? ಇಲ್ಲಿವೆ, ತೆಗೆದುಕೊಳ್ಳಿರಿ ನನ್ನ ಕಣ್ಣುಗಳನ್ನು ಎಂದು ಹೇಳಿ ಅವನು ಆ ವಸ್ತ್ರದ ಗಂಟನ್ನು ಅವಳ ಮುಂದೆ ಇಟ್ಟನು. ಹಾಗೂ ತಾನು ಅಲ್ಲಿಂದ ಕೊನೆಯವರೆಗೂ ಹೊರಟು ಹೋದನು. ತಾತ್ಪರ್ಯ: ಯಾರಿಗೆ ಭಗವಂತನ ಅನುಸಂಧಾನದ ನಿಜವಾದ ಮೌಲ್ಯ ತಿಳಿದಿರುತ್ತದೆಯೋ ಅವರಿಗೆ ಜಗತ್ತಿನಲ್ಲಿಯ ಎಲ್ಲ ವಸ್ತುಗಳು ಕಹ್ಪದಾರ್ಥವೆನಿಸುತ್ತವೆ. ಇಷ್ಟೇ ಅಲ್ಲದೆ ಈ ದೇಹವು ಕೂಡ ಭಗವಂತನಿಗೆ ಅಡ್ಡ ಬರತೊಡಗಿತೆಂದರೆ ಅವನು ಅದನ್ನೂ ಕೂಡ ತ್ಯಾಗ ಮಾಡುವುದಕ್ಕೆ ಒಂಟಿಗಾಲಿನ ಮೇಲೆ ನಿಂತುಕೊಂಡಿರುತ್ತಾನೆ. ಭಗವಂತನ ಮುಂದೆ ಈ ತ್ರಿಭುವನದಲ್ಲಿಯೇ ಯಾವುದೇ ವಸ್ತು ತುಚ್ಛವೆನಿಸುವುದೇ ನಿಜವಾದ ವೈರಾಗ್ಯದ ಲಕ್ಷಣವಾಗಿರುತ್ತದೆ. ಆದ್ದರಿಂದ ನಾವು ನಮ್ಮ ಮನಸ್ಸಿಗೆ ಯಾವಾಗಲೂ ಈ ಜಗತ್ತಿನ ಅಶಾಶ್ವತತನವನ್ನು ಮನವರಿಕೆ ಮಾಡಿ ಕೊಡುತ್ತಿರಬೇಕು. ಅದು ನಿಜವಾಗಿಯೂ ಮನವರಿಕೆ ಆಯಿತೆಂದರೆ ನಾವು ಅದರ ಹಿಂದೆ ಹೋಗುವುದಿಲ್ಲ. ಜಗತ್ತು ಸತ್ಯವೆನಿಸುವುದರಿಂದಲೇ ಅದರ ಮೇಲೆ ನಮ್ಮ ಪ್ರೇಮವಿರುತ್ತದೆ. ಅದು ಅಸತ್ಯವಿರುತ್ತದೆ ಎಂದು ಮನಃಪೂರ್ವಕ ಅನಿಸಿದ್ದಾದರೆ ಭಗವಂತನನ್ನು ಅಥವಾ ಸದ್ವಸ್ತುವನ್ನು ಪ್ರೇಮ ಮಾಡಿದೆಂದು ಹೇಳಬೇಕಾದ ಕಾರಣವೇ ಉಳಿದಿರುವುದಿಲ್ಲ. ಅದು ತಾನಾಗಿಯೇ ಆಗುತ್ತದೆ. ಸದ್ಗುರುನಾಥ ಮಹಾರಾಜ್ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.